ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायण नमस्कृत्य नरम चैव नरोत्तमं देवीं सरस्वतीं व्यासं ततो जय मुदिरियेत। धर्मराज तम्म पालिगे बंदंतह कांडव प्रस्थवन्नु अदन्नु अभिवृद्धिपडिसिकोंडु अदन्नु इंद्रप्रस्थवन्नागि माडुवंतद्दु अंद्रे काडे हेच्चागिरुवंत भूमियन्नु धृतराष्ट्र भूपति कोट्टंत संदर्भदल्लि पांडवरु अदन्नु अभिवृद्धिपडिसिकोंडु ಇಂದ್ರನ ಅರಮನೆಯಂತೆ ಇಂದ್ರ ಸ್ವರ್ಗದಂತೆ ಅದನ್ನು ಅಭಿವೃದ್ಧಿಪಡಿಸಿದ್ದರಿಂದ ಅದಕ್ಕೆ ಇಂದ್ರಪ್ರಸ್ಥ ಅಂತ ಹೇಳಿ ಕೃಷ್ಣನು ಹೆಸರನ್ನು ಸೂಚಿಸಿದ ಮೇರೆಗೆ ಅದಕ್ಕೆ ಇಂದ್ರಪ್ರಸ್ಥ ಅಂತ ಕರೆದು ಅಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿ ಅವರು ರಾಜ್ಯಭಾರವನ್ನು ಮಾಡುವಂತದ್ದು ಅಲ್ಲಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡುತ್ತಾ ಅವರನ್ನು ಮಕ್ಕಳಂತೆ ಕಾಣುತ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾರದ ಮಹರ್ಷಿಗಳ ಆಗಮನವಾಗುತ್ತದೆ ಬಂದಂತಹ ನಾರದ ಮಹರ್ಷಿಗಳಿಗೆ ಅಲ್ಲಿ ಆದ್ಯ ಪಾದ್ಯಾದಿಗಳನ್ನು ಕೊಟ್ಟು ತಮ್ಮ ರಾಜ್ಯವನ್ನು ಔಪಚಾರಿಕವಾಗಿ ಅವರ ಪಾದ ಕಮಲಗಳಿಗೆ ಅರ್ಪಿಸಿ ಅವರಿಗೆ ನಮಸ್ಕರಿಸಿದಂತ ಸಂದರ್ಭದಲ್ಲಿ ಪ್ರಸನ್ನರಾದಂತ ನಾರದ ಮಹರ್ಷಿಗಳು ಅವರನ್ನು ಹರಿಸುತ್ತಾರೆ ಹಾಗೆ ಧರ್ಮರಾಜನನ್ನು ಅಲ್ಲಿ ಬದಿಗೆ ಕರೆದು ನಿನ್ನಲ್ಲಿ ಒಂದು ಪ್ರತ್ಯೇಕವಾಗಿ ನಿನ್ನಲ್ಲಿ ಏಕಾಂತದಲ್ಲಿ ಮಾತನಾಡುವಂತ ಒಂದು ವಿಚಾರವಿದೆ ಅಂತ ಕರೆದಾಗ ಅಲ್ಲಿ ಧರ್ಮರಾಜ ಅಲ್ಲಿ ನಾರದ ಮಹರ್ಷಿಗಳು ಹೇಳುವ ಮಾತನ್ನು ಕೇಳುವಂತಹ ಸಂದರ್ಭ ಅದೇನೆಂದರೆ ನಾರದ ಮಹರ್ಷಿಗಳು ಹೇಳ್ತಾರೆ ನೀವೈವರು ಒಬ್ಬಾಕೆಯನ್ನು ವಿವಾಹವಾಗಿದ್ದೀರಿ ಇಂದು ಶ್ರೇಷ್ಠವಾದಂತಹ ರಾಜ್ಯವನ್ನು ಸಂಪಾದನೆ ಮಾಡಿಕೊಂಡು ಸುಖ ಸಂಪತ್ತನ್ನು ಅನುಭವಿಸುತ್ತಾ ರಾಜ್ಯ ಪರಿಪಾಲನೆ ಮಾಡಿ ಈಗ ತೋರ್ಪಡಿಕೆಗೇನೋ ಚೆನ್ನಾಗಿ ಇದ್ದೀರಿ ಎಲ್ಲವೂ ಬಹಳ ಚೆನ್ನಾಗಿ ನಡೀತಾ ಇದೆ ಆದರೆ ಈ ಮನುಷ್ಯನಲ್ಲಿ ಸಹಜವಾಗಿ ಹೆಣ್ಣು ಹೊನ್ನು ಮಣ್ಣು ಅಂತ ಬಂದಾಗ ಅದು ಯಾವತ್ತಾದರೂ ಒಂದು ದಿನ ವೈಮನಸ್ಸಿಗೆ ಕಲಹಕ್ಕೆ ನಾಶಕ್ಕೆ ಅದು ಕಾರಣವಾಗ್ತದೆ ಯಾಕಂದರೆ ಪ್ರಪಂಚದಲ್ಲಿ ನಡೆದಂಥ ಅನೇಕ ಇತಿಹಾಸಗಳಿಂದ ನಾವು ಅದನ್ನು ಕಾಣಬಹುದು ಹಿಂದೆಯೂ ಇಂದು ಮುಂದೆ ಅದು ನಡೀತಾನೇ ಇರುತ್ತದೆ ಈ ವಿಚಾರವನ್ನು ಗಮನಿಸಿದಂತಹ ಆ ಮಹಾತ್ಮರಾದಂಥ ನಾರದರು ಅಲ್ಲಿ ಧರ್ಮರಾಜರಲ್ಲಿ ಆ ವಿಚಾರವನ್ನು ಪ್ರಸ್ತಾಪನೆ ಮಾಡುವಂಥದ್ದು ನೀವು ಐವರು ಒಬ್ಬಾಕೆಯನ್ನು ಮದುವೆ ಆದ್ದರಿಂದ ಮುಂದೆ ಆ ಕಾರಣದಿಂದ ಆಕೆಯನ್ನು ಆಳುವ ವಿಚಾರದಲ್ಲಿ ಯಾವತ್ತಾದರೂ ಒಂದು ದಿನ ನಿಮ್ಮೊಳಗೆ ವೈಮನಸ್ಸು ಬಾರದೇ ಇರುವುದಕ್ಕೆ ನೀವೊಂದು ನಿಯಮವನ್ನು ಮಾಡಿಕೊಳ್ಬೇಕು ಆ ನಿಯಮದ ಚೌಕಟ್ಟಿನೊಳಗೆ ನೀವು ಆಕೆಯನ್ನು ನೋಡಿಕೊಳ್ಬೇಕು ಎಂಬನ್ನ ಮಾತನ್ನು ಹೇಳಿದಾಗ ಹಾಗಾದರೆ ಯಾಕೆ ಈ ರೀತಿಯಾಗುತ್ತದೆ ಎಂಬುದಕ್ಕೆ ಅಲ್ಲಿ ಸುಂದೋಪಸುಂದರ ಅರ್ಥಾತ್ ತಿಲೋತ್ತಮೆಯ ಕಥೆಯನ್ನು ಅಲ್ಲಿ ಧರ್ಮರಾಜನಿಗೆ ಹೇಳುವಂಥದ್ದು ಯಾಕಂದರೆ ನಮಗೆ ಜ್ಞಾನ ಅಂತ ಬರಬೇಕಾದ್ರೆ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ನಮ್ಮ ಮನಸ್ಥಿತಿ ಅದು ಹೌದು ಅಂತ ನಮಗೆ ಅರ್ಥ ಆಗಬೇಕಾದ್ರೆ ಆ ಹಿಂದಿನ ಒಂದು ಯಾವುದಾದ್ರೂ ಇತಿಹಾಸವನ್ನು ಕಥೆಯನ್ನು ನಾವು ಕೇಳಿದಾಗ ಅದನ್ನು ನಾವು ಮನಸ್ಸಿಟ್ಟು ಕೇಳು ಮನಸ್ಸಿನಲ್ಲಿ ನಾವು ಅದನ್ನು ವಿಮರ್ಶೆ ಮಾಡಿದಾಗ ಅದು ನಮಗೆ ಅರ್ಥ ಆಗ್ತದೆ ಅದಕ್ಕೋಸ್ಕರವೇ ಇಂತಹ ತತ್ವ ಪ್ರಸಾರದಂತಹ ಕಾರ್ಯಕ್ರಮ ಮಾಡುವಂಥದ್ದು ಅಲ್ಲಿ ವಿಚಾರವನ್ನು ಹೇಳುವಂಥದ್ದು ಹಾಗೆ ಅಲ್ಲಿ ನಾರದರು ಕೂಡ ಅಲ್ಲಿ ಧರ್ಮರಾಜರಿಗೆ ಹೇಳ್ತಾರೆ ಹಿಂದೆ ಸುಂದೋಪಸುಂದರೆಂಬಂತಹ ಬಹಳ ಪರಾಕ್ರಮಿಯಾದಂತಹ ಇಬ್ಬರು ಸಹೋದರರಿದ್ದರು ಅವರು ಹಿರಣ್ಯಕಶಿಪಿನ ವಂಶದವರಾಗಿದ್ದರು ಅವರು ಪ್ರೌಢರಾಗುತ್ತಾ ವಯಸ್ಸಿಗೆ ಬಂದಾಗ ಅವರ ಮನಸ್ಸಿಗೆ ಬರ್ತದೆ ನಾವು ಇಡೀ ಮೂರು ಲೋಕವನ್ನು ನಮ್ಮ ಸ್ವಾಧೀನಪಡಿಸಿಕೊಳ್ಬೇಕು ಪ್ರಪಂಚವನ್ನೇ ನಾವು ಆಳ್ಬೇಕು ಈ ರೀತಿಯಾದಂಥ ಆಲೋಚನೆ ಬಂದಾಗ ಹಾಗಾದರೆ ಅದು ಹೇಗೆ ಸಾಧ್ಯ ಅಂತಹ ಶಕ್ತಿಯನ್ನು ಪಡೆದುಕೊಳ್ಬೇಕಾದ್ರೆ ನಾವು ತಪಸ್ಸನ್ನು ಆಚರಿಸಬೇಕು ತಪಸ್ಸನ್ನು ಆಚರಿಸಿ ಭಗವಂತನನ್ನು ಒಲಿಸಿಕೊಂಡು ಆತನಿಂದ ವರಗಳನ್ನು ಪಡ್ಕೊಳ್ಬೇಕು ಹೀಗೆ ವರವನ್ನು ಪಡೆದುಕೊಂಡು ನಾವು ಶ್ರೇಷ್ಠರಾಗಬೇಕು ಅಂತ ಅವರು ನಿರ್ಧರಿಸ್ತಾರೆ ಯಾವಾಗ ಇವರು ನಿರ್ಧಾರ ಮಾಡ್ತಾರೋ ಇನ್ನು ಅವರಲ್ಲಿ ಒಂದು ವಿಶೇಷತೆ ಇತ್ತು ಏನು ವಿಶೇಷತೆ ಅಂದರೆ ಅವರು ಇಬ್ಬರು ಸಹೋದರರಾದರೂ ಬಹಳಷ್ಟು ಅನ್ಯೋನ್ಯತೆ ಅಂತ ಹೇಳುವಂಥದ್ದಿತ್ತು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಎರಡು ದೇಹಗಳಾದರೂ ಕೂಡ ಅವರ ಮನಸ್ಸು ಅಂತ ಹೇಳುವಂಥದ್ದು ಏಕರೂಪವಾಗಿತ್ತು ಅಣ್ಣನಿಲ್ಲದೆ ತಮ್ಮ ಹೊರಕ್ಕೆ ಹೋಗುತ್ತಿರಲಿಲ್ಲ ತಮ್ಮನಿಲ್ಲದೆ ಅಣ್ಣ ಊಟ ಮಾಡುತ್ತಿರಲಿಲ್ಲ ಯಾರಲ್ಲಾದರೂ ಮಾತನಾಡಬೇಕಾದರೂ ಇಬ್ಬರು ಜೊತೆಯಲ್ಲೇ ಇರಬೇಕು ಯಾರಾದರೂ ಒಬ್ಬರು ಏನಾದರೂ ಹೇಳಿತಂತಾದರೂ ಇನ್ನೊಬ್ಬನದ್ದು ಅದಕ್ಕೆ ಸಮ್ಮತಿಗಿರುತ್ತಿತ್ತು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಯಾವುದೇ ವಿಚಾರದಲ್ಲೂ ಅವರಲ್ಲಿ ಬರ್ತಿರಲಿಲ್ಲ ಒಂದೇ ರೀತಿಯಾದಂಥ ಉಡುಗೆ ಒಂದೇ ರೀತಿಯಾದಂಥ ತೊಡುಗೆ ಒಂದೇ ರೀತಿಯಾದಂಥ ಮಂಚ ಒಂದೇ ರೀತಿಯಾದಂಥ ಆಹಾರ ಒಂದೇ ರೀತಿಯಾದಂಥ ವಿಹಾರ
ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅವರಲ್ಲಿ ಸಾಮ್ಯತೆಯದ್ದು ಇಲ್ಲಿ ಬಹಳ ವಿಶೇಷ. ಹಾಗಾಗಿ ಈ ವಿಚಾರದಲ್ಲೂ ಇಬ್ಬರೂ ಕೂಡ ಸಾಮ್ಯತೆಯನ್ನು ಹೊಂದಿದ್ದು ಅವರು ವಿಂಧ್ಯಗೆ ತೆರಳಿ ಅಲ್ಲಿ ತಪಸ್ಸನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಪಸ್ ಅಂತ ಹೇಳುವಂಥದ್ದು ಭಗವಂತ ಬೇಗ ಒಲಿಬೇಕಾದ್ರೆ ಬಹಳ ಕಠಿಣವಾದಂಥ ತಪಸ್ಸನ್ನು ಆಚರಣೆ. ಹಾಗಾಗಿ ಇವರು ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಅನ್ನ ಆಹಾರಗಳನ್ನು ತೊರೆದು ಕೇವಲ ಗಾಳಿಯನ್ನೇ ಸೇವನೆ ಮಾಡಿಕೊಂಡು ಅಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಭಗವಂತನು ಒಲಿಯದೇ ಇದ್ದದ್ದರಿಂದ ಮತ್ತೆ ಪುನಃ ಹೆಬ್ಬೆಟ್ಟು ಮಾತ್ರದಿಂದಲೇ ನಿಂತುಕೊಂಡು ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ತಪಸ್ಸನ್ನು ಮುಂದುವರೆಸುವಂಥದ್ದು. ಅಲ್ಲೂ ಅಲ್ಲಿ ಭಗವಂತ ಪ್ರತ್ಯಕ್ಷನಾಗದೇ ಇದ್ದರಿಂದ ತಮ್ಮ ದೇಹದ ಮಾಂಸಖಂಡಗಳನ್ನೇ ಯಜ್ಞಕುಂಡವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಹವಿಸ್ಸನ್ನು ಕೊಟ್ಟು ಅದಕ್ಕೆ ಹಾಕಿ ಅಲ್ಲಿ ಭಗವಂತನನ್ನು ಒಲಿಸಬೇಕು ಅಂತ ಅಲ್ಲಿ ಪ್ರಯತ್ನದಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ದಿನ ಬಹಳ ವಿಶೇಷವಾದಂತಹ ಘಟನೆ ನಡೆಯಿತು. ಯಾಕಂದರೆ ಅವರ ಆ ತಪ ಪ್ರಭಾವದಿಂದ ಆ ವಿಂಧ್ಯೆ ಅಲ್ಲಿ ಭಯಂಕರವಾದಂತಹ ತಾಪಕ್ಕೆ ಒಳಪಟ್ಟಿತು. ಎಲ್ಲಿ ಕಂಡರೂ ಧೂಮವು ಅದರಿಂದ ಉಂಟಾಯಿತು. ಇದನ್ನು ಕಂಡಂತಹ ದೇವತೆಗಳು ಪರಿತಪಿಸಲಿಕ್ಕೆ ಪ್ರಾರಂಭ ಮಾಡಿತು. ಒಂದು ವೇಳೆ ಇವರೇನಾದರೂ ತಪಸ್ಸನ್ನು ಸಿದ್ಧಿಸಿಕೊಂಡ್ರೆ ನಮ್ಮ ವೈರಿಗಳು ಸಹಜವಾಗಿ ಅದು ಮುಂದಲ್ಲಿಂದ ಬಂದದ್ದು ಮುಂದೆ ಪ್ರಥಮವಾಗಿ ಬರುವಂಥದ್ದು ದೇವಲೋಕಕ್ಕೆ. ಇದನ್ನರಿತು ಇವರ ತಪಸ್ಸನ್ನು ಹೇಗಾದರೂ ಕೆಡಿಸಬೇಕು ಅಂತ ನಿರ್ಧರಿಸಿ ಅಲ್ಲಿ ಕೆಲವು ಆಮಿಷಗಳನ್ನು ಒಡ್ಡುವಂಥದ್ದು. ಅವರಿಗೆ ಬೇಕು ಬೇಕಾದಂತಹ ಷಡ್ರಸ ಯುಕ್ತವಾದಂತಹ ಪರಿಮಳಯುಕ್ತವಾದಂತಹ ಅಲ್ಲಿ ತಿಂಡಿ ತಿನಿಸುಗಳನ್ನು ಆಹಾರವನ್ನು ತಂದು ಇಡುವಂಥದ್ದು. ಬಹಳಷ್ಟು ವರ್ಷಗಳಿಂದ ಹರಿಸಿದಂಥ ಇವರು ಹಸಿವಿನಿಂದ ಏನಾದರೂ ತಪಸ್ಸನ್ನು ವರ್ಜಿಸಬಹುದು ಅಂತ, ಆದರೆ ಅದಕ್ಕೆ ಅವರು ಗಮನ ಕೊಡಲಿಲ್ಲ. ರಾಶಿ ರಾಶಿ ವಜ್ರ ವೈಡೂರ್ಯಗಳನ್ನು ತಂದು ಅವರ ಮುಂದೆ ಹಾಕುವಂಥದ್ದು ಅದಕ್ಕೂ ಅವರು ಕರಗಿಲ್ಲ. ಹಾಗಾಗಿ ಅಪ್ಸರೆಯರನ್ನು ನಾನಾ ರೀತಿಯ ಸುಂದರಾಂಗಿಣಿಯರನ್ನು ತಂದು ಅಲ್ಲಿ ಮೋಹಿತರಾಗಿ ಏನಾದರೂ ತಪಸ್ಸನ್ನು ಬಿಡಬಹುದು ಅಂತ ಅದಕ್ಕೂ ಅವರು ಬಗ್ಗದೇ ಇದ್ದ ಕಾರಣ ಮಾಯಾ ಜಾಲವನ್ನು ನಿರ್ಮಿಸಿ ಅವರ ತಾಯಿಯಂತೆ ಅವರ ಬಂಧುವಿನಂತೆ ಅವರ ಅಕ್ಕನಂತೆ ಅವರ ಹೆಂಡತಿಯಂದರನ್ನು ಸೃಷ್ಟಿ ಮಾಡಿ ಅವರು ತಲೆ ಕೂದಲನ್ನು ಕೆದರಿಸುತ್ತಾ ಜಾರಿದ ಸೀರೆ ಉಳ್ಳವರಾಗಿ ಅವರಲ್ಲಿ ಬಂದು ಆರ್ತದನೆಯಿಂದ ನಮ್ಮನ್ನು ರಕ್ಷಿಸಬೇಕು ನಮ್ಮನ್ನು ಕಾಪಾಡಬೇಕು ಅಂತ ಕೇಳಿಕೊಂಡಂಥ ಸಂದರ್ಭದಲ್ಲಿಯೂ ಕೂಡ ಅವರು ಅದಕ್ಕೆ ಮನವನ್ನು ಕೊಡದೆ ತಪಸ್ಸಿನಲ್ಲಿಯೇ ಮನಸ್ಸು ಲೀನವಾದ ಕಾರಣ ಆ ಮಾಯಾ ಸಮಯ ಅಂತ ಹೇಳುವಂಥದ್ದು ಒಂದು ಇಷ್ಟು ಹೊತ್ತು ಅಂತ ಇದೆ. ಅದು ಮುಗಿದ ಬಳಿಕ ಎಲ್ಲವೂ ಅದೃಶ್ಯವಾಗಿ ಹೋಗುವಂಥದ್ದು. ಆಗ ಉಪಾಯವಿಲ್ಲದೆ ಅಲ್ಲಿ ಭಗವಂತ ಇವರ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಅವರಲ್ಲಿ ಕೇಳಿಕೊಳ್ಳುವಂಥದ್ದು, ಮಕ್ಕಳೇ ನೀವು ಯಾಕಾಗಿ ನನ್ನನ್ನು ಸ್ತುತಿ ಮಾಡಿದ್ರಿ ಎಂಬುದು ನನಗೆ ಗೊತ್ತಿದೆ, ಆದರೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ವಿಚಾರವೇನು ಎಂದು ಕೇಳಲು ಆ ಬ್ರಹ್ಮನಿಗೆ ಅವರು ನಮಸ್ಕರಿಸಿ ಅವರಿಗೆ ಸಾಷ್ಟಾಂಗ ನಮಸ್ಕರಿಸಿ ಬೇಕು ಬೇಕಾದಂತಹ ಉಪಚಾರಗಳನ್ನು ಮಾಡಿದ ನಂತರ ಎರಡೂ ಕೈಗಳನ್ನು ಈರುವರು ದಾನವರು ಕೈ ಮುಗಿದು ಅಲ್ಲಿ ಕೇಳುವಂಥದ್ದು. ಏನು ಕೇಳ್ತಾರೆ? ಅರ್ಘ್ಯಪಾದ್ಯಾದಿಗಳನ್ನಿತ್ತು ಸತ್ಕರಿಸಿ ಬದ್ಧಾಂಜಲಿಯಾಗಿ ನಿಂತು ಅವರು ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಪ್ರಾರ್ಥನೆ ಮಾಡ್ತಾರೆ? ಒಂದು ವೇಳೆ ನಾವು ಮಾಡಿದಂಥ ತಪಸ್ಸಿನಿಂದ ನೀವೇನಾದರೂ ಸುಪ್ರೀತರಾಗಿ ಇದ್ದರೆ ನಾವು ಸಕಲ ವಿಧವಾದಂತಹ ವಿದ್ಯೆಗಳಲ್ಲೂ ನಾವು ಪಾರಂಗತರಾಗಬೇಕು, ಅದರಲ್ಲೇ ನಾವು ಶ್ರೇಷ್ಠರಾಗಬೇಕು. ಇದು ಒಂದನೆಯದು. ಎರಡನೆಯದಾಗಿ ನಾವು ಸಕಲ ವಿಧವಾದ ಅಸ್ತ್ರಗಳನ್ನು ಹೊಂದುವಂಥವರಾಗಬೇಕು, ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ಳಬೇಕು. ಹಾಗೆ ಮಾಯಾವಿದ್ಯೆಯಲ್ಲಿ ನಮಗೆ ಪರಿಣಿತಿ ಬರಬೇಕು. ಹಾಗೆ ಕಾಮರೂಪಿಗಳಾಗಿರುವಂತೆ, ಅಂದರೆ ಯಾವ ರೂಪವನ್ನು ಧರಿಸಬೇಕು ಅಂತ ಇಚ್ಛೆಪಟ್ಟರು ಆ ರೂಪವನ್ನು ಧರಿಸಿಕೊಳ್ಳುವಂತಹ ಶಕ್ತಿ ನಮಗೆ ಬರಬೇಕು, ಅಂಥ ವರವನ್ನು ಕೊಡಬೇಕು. ಕೊನೆಯದಾಗಿ ನಾವು ಅಮರತ್ವವನ್ನು ಪಡಿಬೇಕು, ನಮಗೆ ಮರಣ ಅಂತ ಹೇಳುವಂಥದ್ದು ಇರಬಾರದು. ಇಷ್ಟು ನೀನು ಮಾಡಿದರೆ ಸಾಕು, ನಾವು ಕೃತಜ್ಞರಾಗಿರ್ತೇವೆ, ನಿನಗೆ ನಾವು ಶರಣು ಹೊಂದುತ್ತೇವೆ ಅಂತ ಕೇಳಿದಾಗ ಬ್ರಹ್ಮದೇವ, ನೀವು ಕೇಳಿದ ಎಲ್ಲ ವರಗಳಿಗೂ ನಾವು ಒಪ್ಪಿಗೆಯನ್ನು ಕೊಡಬಹುದು, ಆದರೆ ಕೊನೆಯದಾದಂತಹ ಅಮರತ್ವವನ್ನು ದಯಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ತಪಸ್ಸಿಗೆ ಕುಳಿತುಕೊಳ್ಳುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಅಂತ ಹೇಳುವಂಥದ್ದು ಇದ್ದದ್ದು ಮೂರು ಲೋಕಗಳನ್ನು ಜಯಶಾಲಿಗಳಾಗಬೇಕು, ಜಯಿಸುವಂಥ ಶಕ್ತಿ ನಮಗೆ ಸಿಗಬೇಕು ಅಂತ ಹೇಳುವಂಥ ಸಂಕಲ್ಪ. ನಾವು ಪೂಜೆ ಪುನಸ್ಕಾರ ಇತ್ಯಾದಿ ಏನು ಮಾಡಿದರೂ ಕೂಡ ನಾವು ಆ ಪೂಜೆಯನ್ನು ಯಾಕೆ ಮಾಡ್ತೇವೆ ಅಂತ ಸುರುಗೊಂದು ಸಂಕಲ್ಪ ಇರ್ತದೆ. ದೇವಸ್ಥಾನಕ್ಕೆ ಹೋಗುವುದಿರಲಿ ತೀರ್ಥಯಾತ್ರೆಗೆ ಹೋಗುವುದಿರಲಿ ನಮ್ಮ ಆ ಸಂಕಲ್ಪದಲ್ಲಿ ನಾವು ಮಾಡಿದಂತೆ ಆ ಕಾರ್ಯ ಅಂತ ಹೇಳುವಂಥದ್ದು ಸಿದ್ಧಿಸುವಂಥದ್ದು. ಹಾಗೆಯೇ ಅಲ್ಲಿ ಅದನ್ನೇ ಬ್ರಹ್ಮದೇವ ಅಲ್ಲಿ ಒತ್ತಿ ಹೇಳ್ತಾನೆ, ತ್ರೈಲೋಕ್ಯ ವಿಜಯಾರ್ಥಾಯ ಭವದಾಭ್ಯಮಾಸ್ತಿತಂ ತಪಃ. ನೀವು ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಮೂರು ಲೋಕವನ್ನು ಜಯಿಸಬೇಕು ಅಂತ ನೀವು ಇಚ್ಛೆಪಟ್ಟಿದ್ರಿ, ಅಂದರೆ ರೀತಿ ಸಂಕಲ್ಪ ಮಾಡಿದ್ದೀರಿ, ಆದ್ದರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಒಬ್ಬ ಇಂಜಿನಿಯರಿಂಗ್ ಕಲಿತಾನೆ, ಇಂಜಿನಿಯರಿಂಗ್ ಕಲಿತು ಆ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಬಂದ ಮೇಲೆ ಇಲ್ಲ ಇಲ್ಲ ನನಗೆ ಇಂಜಿನಿಯರಿಂಗ್ ಬೇಡ ನಾನು ಡಾಕ್ಟರ್ ಆಗ್ತೇನೆ ಅಂತ ಹೇಳಿದರೆ ಆಗಲಿಕ್ಕಿಲ್ಲ.
ಯಾಕಂದ್ರೆ ಅವನು ಕಲಿತದ್ದೇ ಇಂಜಿನಿಯರ್. ಅದೇ ರೀತಿ ನೀವು ತಪಸ್ಸು ಮಾಡುವಾಗ ನೀವು ಮೂರು ಲೋಕವನ್ನು ಜಯಿಸಬೇಕು ಅಂತ ಮಾಡಿದ್ದೀರಿ, ಅಮರತ್ವ ಬೇಕು ಅಂತ ತಪಸ್ಸು ಮಾಡಿದ್ದಲ್ಲ. ಹಾಗಾಗಿ ದೇವತೆಗಳಿಗೆ ಸಮಾನವಾಗಿ ಅಥವಾ ಅಷ್ಟು ವರ್ಷ ಬದುಕುವಂತೆ ಅಂತಹ ಉಪಾಯದಿಂದ ಯಾವುದಾದ್ರೂ ವರವನ್ನು ಕೇಳಿ ಎಂಬುದಾಗಿ ಬ್ರಹ್ಮ ಹೇಳಿದಾಗ ಹಿಂದೊಬ್ಬರಿಗೆ ಹಾಗೆ ಇರ್ತದೆ. ಭಗವಂತ ಪ್ರತ್ಯಕ್ಷ ಆಗಿ ಒಬ್ಬಳಿಗೆ ಕೇಳಿದಂತೆ, ನಿನಗೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ನೀನು ಕೇಳು, ಆದರೆ ಸಾಯದೇ ಇರುವಂಥ ವಯರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಆಗ ಆಕೆ ಉಪಾಯ ಮಾಡಿ ಕೇಳಿದಂತೆ, ನನ್ನ ಮೊಮ್ಮಗನ ಮೊಮ್ಮಗನನ್ನು ನಾನು ಚಿನ್ನದ ದೀಪದಲ್ಲಿ ನೋಡುವಷ್ಟು ವರ್ಷ ಸಿಕ್ಕಿದ್ರೆ ಆಗ್ಬೋದು. ಆ ರೀತಿ ಅದೇ ರೀತಿ ಇಲ್ಲಿ ನಾರದರು ಅಥವಾ ಈ ಭಗವಂತ ಕೇಳುವಂಥದ್ದು ನೀವು ಆ ರೀತಿಯಾದ ಉಪಾಯದಿಂದ ನೀವು ಕೇಳಿಕೊಳ್ಳಿ ಅಂತ. ಆಗ ಅವರು ಹೇಳ್ತಾರೆ, ನಮಗೆ ಈ ಪ್ರಕೃತಿಯಲ್ಲಿರುವಂತಹ ಅಂದರೆ ಚರಾಚರಗಳಲ್ಲಿ ಯಾವ ವಸ್ತುವಿನಂದ್ರಗಳು ನಮಗೆ ಮರಣ ಅಂತ ಹೇಳುವಂಥದ್ದು ಬರಬಾರ್ದು. ಹಾಗಾಗಿ ನಮಗೆ ಒಂದು ವೇಳೆ ಮರಣವೇ ಅಂತ ಬರುತ್ತಿದ್ರೆ ಪರಸ್ಪರ ನಮ್ಮೊಳಗೆ ನಮ್ಮಿಂದಾಗಿಯೇ ನಮಗೆ ಮರಣ ಬರಬೇಕು ಎಂಬಂಥ ವರವನ್ನು ಕೇಳ್ತಾರೆ. ಬ್ರಹ್ಮದೇವ ಆಗ ತಥಾಸ್ತು ಅಂತ ಹೇಳಿ ಒಪ್ಪಿಗೆಯನ್ನು ಕೊಡುವಂಥದ್ದು. ಅಂದರೆ ಈ ವರವನ್ನು ಕೇಳುವಾಗ ನಮಗೆ ಆಲೋಚನೆ ಆಗ್ತದೆ, ಹಾಗಾದರೆ ಅವರ ಇಬ್ಬರಲ್ಲಿ ಎಷ್ಟೊಂದು ವಿಶ್ವಾಸವಿತ್ತು, ಅವರಿಬ್ಬರಲ್ಲಿ ಎಷ್ಟೊಂದು ಅನ್ಯೋನ್ಯತೆ ಇತ್ತು ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೋದು. ಹೀಗೆ ಬ್ರಹ್ಮದೇವ ನೀ ವಿಚ್ಛೆ ಪಟ್ಟಂತೆ ಆಗಲಿ ಅಂತ ವರವನ್ನು ಕೊಟ್ಟು ಹೋದ ನಂತರ ವರವನ್ನು ಪಡೆದು ಬಂದಂಥ ಇವರು ಅಲ್ಲಿ ಬಂಧುಗಳು ಬಹಳ ಭವ್ಯವಾಗಿ ಇವರನ್ನು ಸ್ವಾಗತಿಸುವಂಥದ್ದು, ಸಂತೋಷ ಪಡುವಂಥದ್ದು. ಹಾಗೆ ಅಲ್ಲಿ ಇಡೀ ಅವರ ರಾಜ್ಯದಲ್ಲಿ ಎಲ್ಲಿ ನೋಡಿದರಲ್ಲಿ ಉತ್ಸವಗಳೇ ಪ್ರಾರಂಭವಾಗಿ ಬಿಡ್ತದೆ. ಯಾಕಂದರೆ ಇವರಿಬ್ಬರು ಬ್ರಹ್ಮನಿಂದ ವರವನ್ನು ಪಡೆದು ಬಂದವರು ಅಂತೇಳಿ. ಹಾಗಾಗಿ ಅಲ್ಲಿ ಬಶ್ಯತಾಂ ಭುಜ್ಯತಾಂ ನಿತ್ಯಂ ದೀಯತಾಂ ರಮ್ಯತಾಂ ಮಿತಿ ಗೀತಾಯಂ ಪೀತಾಯಂ ಚೇತಿ ಶಬ್ದಾಕ್ಷ ಸಿದ್ ಗೃಹೇ ಗೃಹೇ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಕೊಡಿರಿ, ತಿನ್ನಿರಿ, ಬಹಳ ಸಂಭ್ರಮವನ್ನು ಪಡೆಯಿರಿ, ಯಥೇಚ್ಛವಾಗಿ ಆನಂದಿಸಿರಿ, ಗಾನ ಮಾಡಿರಿ, ಕುಡಿಯಿರಿ ಮುಂತಾದ ಘೋಷಣೆಗಳು ಪ್ರತಿಯೊಂದು ಮನೆ ಮನೆಯಲ್ಲೂ ಕೇಳಿಬಂತು. ರಾಜ್ಯದ ಯಾವುದಾದರೂ ಒಂದು ಕಡೆಯಲ್ಲಿ ಸಂತೋಷ ಕೂಟಗಳು, ಸಂತೋಷ ಸಮಾರಂಭಗಳು ಯಥೇಚ್ಛವಾಗಿ ನಡೆಯುತ್ತಿತ್ತು. ಹೀಗೆ ಆ ರಾಕ್ಷಸರೆಲ್ಲರೂ ಕಾಲದ ಪರಿವೇ ಇಲ್ಲದೆ ಒಂದು ವರ್ಷವನ್ನು ಒಂದು ದಿನದಂತೆ ಕಳೆಯುತ್ತಿದ್ದರಂತೆ, ಅಷ್ಟೂ ಸಂಭ್ರಮವಾಗಿತ್ತು. ಹೀಗೆ ಇಷ್ಟೆಲ್ಲ ಆಗುವಾಗ ಆ ಸುಂದೋಪಸುಂದರಿಗೆ ಅಲ್ಲಿ ಮನಸ್ಸಿಗೆ ಬರ್ತದೆ, ನಾವು ತ್ರಿಲೋಕ ವಿಜಯಿಗಳಾಗಬೇಕು ಅಂತ. ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ತಾರೆ, ಮೂರು ಲೋಕವನ್ನು ಗೆಲ್ಲಲಿಕ್ಕೆ ಬೇಕಾದ ಸೈನ್ಯವನ್ನು ಸಜ್ಜುಗೊಳಿಸಿಕೊಳ್ತಾರೆ. ಹೀಗೆ ಎಲ್ಲವೂ ಸಜ್ಜಾದ ನಂತರ ಮಕಾ ನಕ್ಷತ್ರವಿದ್ದಂತಹ ರಾತ್ರಿಯಲ್ಲಿ ಅವರು ದಿಗ್ವಿಜಯಕ್ಕಾಗಿ ಅಲ್ಲಿ ತೆರಳುವಂಥದ್ದು. ಯಾವಾಗ ದಿಗ್ವಿಜಯಕ್ಕಾಗಿ ಅವರು ಹೊರಟರು, ಮೊದಲೇ ನಾನು ಹೇಳಿದಂತೆ ಇವರು ಇಚ್ಛೆ ಬಂದಲ್ಲಿಗೆ ಹೋಗುವ ಶಕ್ತಿ ಇದ್ದದರಿಂದ, ಎಲ್ಲ ವರವನ್ನು ಬ್ರಹ್ಮನಿಂದ ಪಡೆದದ್ದರಿಂದ ಅವರು ಮೊದಲಾಗಿ ಅಂತರಿಕ್ಷಕ್ಕೆ ಹಾರಿಬಿಡ್ತಾರೆ. ಮೊದಲು ಸ್ವರ್ಗಲೋಕವನ್ನು ನಾವು ಗೆಲ್ಲಬೇಕು. ಯಾವಾಗ ಈ ರಾಕ್ಷಸರು ಸ್ವರ್ಗಲೋಕಕ್ಕೆ ಸೈನ್ಯ ಸಹಿತವಾಗಿ ಅಲ್ಲಿ ಹೋಗ್ತಾರೋ, ಇದನ್ನು ತಿಳಿದಂತಹ ಆ ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರನಿಗೆ ಭಯ ಆಗ್ತದೆ. ಯಾಕಂದರೆ ಮೊದಲೇ ಗೊತ್ತಿತ್ತು ಇವರು ಬ್ರಹ್ಮನಿಂದ ವರವನ್ನು ಪಡೆದಿದ್ದಾರೆ, ಇವರಲ್ಲಿ ಯುದ್ಧವನ್ನು ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಂತ. ಹಾಗಾಗಿ ಸ್ವರ್ಗಾಧಿಪತಿಗಳೆಲ್ಲರೂ ಕೂಡ ಸ್ವರ್ಗವನ್ನು ತೊರೆದು ಅಲ್ಲಿ ಬ್ರಹ್ಮಲೋಕವನ್ನು ಹೋಗಿ ಅಲ್ಲಿ ಬ್ರಹ್ಮದೇವರ ಆಶ್ರಯವನ್ನು ಪಡೀತಾರೆ. ಇಲ್ಲಿ ನಿರಾತಂಕವಾಗಿ ಯಾವುದೇ ಪ್ರತಿರೋಧವಿಲ್ಲದೆ ಸ್ವರ್ಗ ಅಂತೇಳುವಂಥದ್ದು ಈ ಸುಂದೋಪಸುಂದರ ವಶ ಆಗ್ತದೆ. ಅಲ್ಲಿ ಬೇಕಾದಂಥ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಮುಂದೆ ಪಾತಾಳ ಲೋಕಕ್ಕೂ ಮುಂದೆ ನಾಗಲೋಕಕ್ಕೂ ಹೀಗೆ ಅವರು ಇಚ್ಛೆ ಬಂದಲ್ಲಿಗೆಲ್ಲ ಹೋಗಿ ಅವೆಲ್ಲವನ್ನು ತಮ್ಮ ಸ್ವಾಧೀನವನ್ನು ಪಡಿಸಿಕೊಂಡು ಅಲ್ಲಿ ಎಲ್ಲ ರೀತಿಯಾದಂಥ ವಿಜಯವನ್ನು ಸಾಧಿಸುವಂಥದ್ದು. ಕೊನೆಯದಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಅಲ್ಲಿ ಅಖಂಡವಾದಂತಹ ಈ ಭೂಮಂಡಲವನ್ನು ಕೂಡ ನಾವು ಸ್ವಾಧೀನ ಪಡ್ಕೊಳ್ಬೇಕು ಎಂಬುದಾಗಿ ಮಂತ್ರಿಗಳನ್ನು ಸೇರಿಸಿ ಅಲ್ಲಿ ಒಂದು ಸಭೆಯನ್ನು ಮಾಡುವಂಥದ್ದು. ಹಾಗಾದರೆ ದೇವತೆಗಳನ್ನು ನಿಷ್ಕ್ರಿಯಗೊಳಿಸಬೇಕು, ಇಡೀ ಭೂಮಂಡಲವನ್ನು ನಾವು ಸ್ವಾಧೀನಪಡಿಸಿಕೊಳ್ಬೇಕು. ಹಾಗಾದರೆ ಅದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಅವರಿಗೆ ಮನಸ್ಸಿಗೆ ಬಂದದ್ದು, ದೇವತೆಗಳು ಪ್ರಬಲವಾಗುವುದು ಬ್ರಾಹ್ಮಣರು ಮಾಡುವಂಥ ಯಜ್ಞಯಾಗಾದಿಗಳಿಂದ, ಋಷಿ ಮುನಿಗಳು ಮಾಡುವಂತಹ ಹವಿಸ್ಸಿನ ಕೊಡುವುದರಿಂದ. ಹಾಗಾಗಿ ಇದು ತಪ್ಪದಂತಾಗಬೇಕಾದ್ರೆ ಆ ಯಜ್ಞಯಾಗಾದಿಗಳನ್ನು ಮಾಡುವ ಋಷಿ ಮುನಿಗಳನ್ನು ಬ್ರಾಹ್ಮಣರನ್ನು ಕೊಂದಾಗ ನಾಶ ಮಾಡಿದಾಗ ದೇವತೆಗಳು ಅಲ್ಲಿ ಶಕ್ತಿಹೀನರಾಗ್ತಾರೆ ಎಂಬುದನ್ನು ಅರಿತು ದೇವತೆಗಳು ನಮಗೆ ಶತ್ರುಗಳಾದಂಥ, ದೇವತೆಗಳಿಗೆ ಮಿತ್ರರಾದಂಥ, ಅವರಿಗೆ ಸುಖವನ್ನು ಕೊಡುವಂಥ ಬ್ರಾಹ್ಮಣರು ಕೂಡ ನಮಗೆ ಶತ್ರುಗಳು ಎಂದು ಅರಿತು ಅವರ ನಾಶಕ್ಕೆ ಮುಂದಾಗ್ತಾರೆ. ಎಲ್ಲಿ ಕಂಡರೂ ಕೂಡ ಬ್ರಾಹ್ಮಣರ ಋಷಿ ಮುನಿಗಳ ಮರಣ ಅಂತೇಳುವಂಥದ್ದು ನಾಶ ಆಗ್ತದೆ. ಹಾಗಾಗಿ ಯಜ್ಞಯಾಗಾದಿಗಳು ನಿಲ್ಲುವಂಥದ್ದು, ಗೋವುಗಳು ನಾಶವಾಗುವಂಥದ್ದು, ಏನಾದರೂ ಸಿದ್ಧಿ ಪಡೆದುಕೊಂಡ ಋಷಿ ಮುನಿಗಳು
ಎಲ್ಲಿಯಾದರೂ ಅಡಗಿ ಕುಳಿತರೆ ಕಾಮರೂಪಿಯಾದಂತಹ ರಾಕ್ಷಸರು ಆನೆಯ ರೂಪವನ್ನು ತಡೆದು ಗುಹೆಯಲ್ಲಿ ಅಡಗಿರುವಂತಹ ಋಷಿ ಮುನಿಗಳನ್ನು ಹಿಡಿದೆಳೆದು ತಂದು ಕೊಲ್ಲುವಂಥದ್ದು. ಈ ರೀತಿಯಾಗಿ ಎಲ್ಲಿ ನೋಡಿದ್ರು ಎಲುಬಿನ ರಾಶಿ, ಎಲ್ಲಿ ನೋಡಿದ್ರು ಹೆಣಗಳ ರಾಶಿ, ಇವುಗಳನ್ನೇ ಕಾಣಬಹುದು. ಎಲ್ಲಿವರೆಗೆಂದರೆ ಪ್ರತ್ಯಕ್ಷವಾಗಿ ಇದಕ್ಕೆಲ್ಲವೂ ಸಾಕ್ಷಿಯಾಗಿದ್ದಂತಹ ಸೂರ್ಯ ಚಂದ್ರ ಅಖಂಡವಾದಂತಹ ನಕ್ಷತ್ರ ತಾರಾವಳಿಗಳು ಕೂಡ ಈ ಘೋರವಾದ ದೃಶ್ಯವನ್ನು ಕಂಡು ಅಲ್ಲಿ ಮರುಗುವಂಥದ್ದು, ದುಃಖ ಪಡುವಂಥದ್ದು. ಈ ಸ್ಥಿತಿಯನ್ನು ನಿರ್ಮಾಣವಾದಂಥ ಸಂದರ್ಭದಲ್ಲಿ ಸಹಜವಾಗಿ ದೇವತೆಗಳಲ್ಲಿ ಹೋಗಿ ಅಲ್ಲಿ ಬ್ರಹ್ಮನ ಮೊರೆ ಹೋಗುವಂಥದ್ದು, ಬ್ರಹ್ಮದೇವರನ್ನು ನೀನು ರಕ್ಷಿಸಬೇಕು ಎಂಬುದಾಗಿ ಅಲ್ಲಿ ಮೊರೆಯನ್ನಿಡುವಂಥದ್ದು. ಆಗ ಬ್ರಹ್ಮ ಆಲೋಚನೆ ಮಾಡ್ತಾನೆ, ಯಾಕಂದರೆ ವರವನ್ನು ಕೊಟ್ಟದ್ದು ನಾನು, ಯಾವುದೇ ಆದಂತಹ ಚರಾಚರ ವಸ್ತುಗಳಿಂದ ಇವರಿಗೆ ಮರಣ ಬರಬಾರ್ದು ಅಂತ. ಹಾಗಾದರೆ ಇವರಿಗೆ ಮರಣ ಬರುವುದು ಹೇಗೆ? ಯಾರಿಗೂ ಅವರನ್ನು ಕೊಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಬ್ರಹ್ಮ ಒಂದು ಆಲೋಚನೆ ಮಾಡ್ತಾನೆ, ದೇವ ಶಿಲ್ಪಿಯಾದಂತಹ ವಿಶ್ವಕರ್ಮನನ್ನು ಕರೆಸಿಕೊಂಡು ಅಲ್ಲಿ ಅವನಿಗೆ ನಿರ್ದೇಶನವನ್ನು ಕೊಡ್ತಾನೆ. ಹೇಗೆ ಸಕಲ ರಚಿತ್ತವನ್ನು ಆಕರ್ಷಿಸಲು ಸಮರ್ಥವಾದಂಥ ರೂಪಲಾವಣ್ಯವುಳ್ಳಂಥ ಸ್ತ್ರೀ ರತ್ನವನ್ನು ನೀನು ನಿರ್ಮಿಸಬೇಕು, ಅಷ್ಟು ಮಾಡಿ ನನ್ನ ಎದುರಿಗೆ ತಂದು ಕೊಡಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡಲು ವಿಶ್ವಕರ್ಮನಾದರೂ ಬ್ರಹ್ಮದೇವರ ಆಜ್ಞೆಯನ್ನು ಶಿರಸ ವಹಿಸಿಕೊಂಡು ಆ ಕಾರ್ಯಕ್ಕೆ ಮುಂದಾಗ್ತಾನೆ. ಹಾಗಾದರೆ ಆ ರೀತಿಯಾದಂತಹ ಒಂದು ಸ್ತ್ರೀ ರತ್ನವನ್ನು ಹೇಗೆ ನಾನು ನಿರ್ಮಿಸಬಹುದು ಅಂತ ಒಮ್ಮೆ ಸುಮ್ಮನೆ ಕುಳಿತು ಆತ ಆಲೋಚನೆ ಮಾಡ್ತಾನೆ. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ರೀತಿಯಾದಂಥ ಉತ್ತಮ ವಸ್ತುಗಳನ್ನು, ಉತ್ತಮ ಜೀವಿಗಳನ್ನು ತನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಹಾಗೂ ನವರತ್ನಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿ ಸ್ತ್ರೀ ಒಬ್ಬಳ ಆಕೃತಿಯನ್ನು ಅಲ್ಲಿ ನಿರ್ಮಾಣ ಮಾಡುವಂಥದ್ದು, ಸಿದ್ಧ ಮಾಡುವಂಥದ್ದು. ಹಾಗಾದರೆ ಎಂತಹ ರೀತಿ? ಸಿಂಹದ ಕಟಿ, ಚಂದ್ರನ ವದನೆ, ಕಮಲದ ದಳದಂತಿರುವಂಥ ಕಣ್ಣುಗಳು, ಹರಿಣಾಕ್ಷಿ, ಸಂಪಿಗೆ ಮೂಗಿನಂತೆ ಇರುವಂತಹ ಮೂಗು, ತೊಂಡೆಹಣ್ಣಿನಂತಹ ತುಟಿ, ಹಾವಿನ ನೀಳವಾದ ಜಡೆವುಳ್ಳವಳು, ಹಾಗೆ ಬಾಳೆ ಗಿಡದಂತೆ ಇರುವಂತಹ ತೊಡೆವುಳ್ಳವಳು, ಒಂದೊಂದು ವಸ್ತುವಿನಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇರುತ್ತದೆ. ಆ ವೈಶಿಷ್ಟ್ಯತೆಯನ್ನೇ ಆಯ್ಕೆ ಮಾಡಿಕೊಂಡು ಆತ ತನ್ನ ಮನಸ್ಸಿಗೆ ತೆಗೆದುಕೊಳ್ಳುತ್ತಾನೆ. ಹಾಗೆ ವಿಶ್ವಕರ್ಮನು ಅಂತಹ ವಸ್ತುಗಳನ್ನೇ ಆರಿಸಿಕೊಂಡು ಸರ್ವಾಂಗ ಸುಂದರವಾದಂತಹ ಪ್ರತಿಕೃತಿಯನ್ನು ಅಲ್ಲಿ ರಚಿಸುವಂಥದ್ದು, ಆತನ ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು. ಹಾಗೆ ಸಮಸ್ತ ಸುರ ನರೋರಗ ಲಲನೆಯರಲ್ಲಿ ಇದ್ದಂತಹ ಎಲ್ಲ ಚೆಲುವಿಕೆಯಲ್ಲಿ ಒಬ್ಬೊಬ್ಬಳಲ್ಲಿ ಒಂದೊಂದು ತಿಲಾಂಶದಷ್ಟು ಚೆಲುವಿಕೆಯನ್ನು ಅಲ್ಲಿ ಆಯ್ಕೆ ಮಾಡಿ ಆ ಪ್ರತಿಕೃತಿಯಲ್ಲಿಗೆ ತುಂಬುವಂಥದ್ದು. ಹಾಗೆ ಆ ಪ್ರತಿಕೃತಿಯನ್ನು ನೋಡುವಾಗ ಮೂರು ಲೋಕದಲ್ಲೂ ಕೂಡ ಅಂತಹ ಸೌಂದರ್ಯವುಳ್ಳ ಸ್ತ್ರೀಯರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅತಿಶಯವಾದಂತಹ ಪ್ರಯಾಸವನ್ನು ಪಟ್ಟುಕೊಂಡು ಆ ಬ್ರಹ್ಮನ ಆಜ್ಞೆಯನ್ನು ಆತ ವಹಿಸಿಕೊಂಡು ಆ ರೀತಿಯಾದಂಥ ಪ್ರತಿಕೃತಿಯನ್ನು ನಿರ್ಮಿಸ್ತಾನೆ. ಹಾಗೆ ಆ ಸ್ತ್ರೀ ರತ್ನದ ಅಂಗಾಂಗದಲ್ಲಿ ಪರರ ಚಿತ್ತಾಕರ್ಷಣೆಯನ್ನು ಮಾಡದ ಒಂದು ಅಂಗ ಕೂಡ ಇಲ್ಲ. ಯಾರು ನೋಡಿದ್ರು, ಎಲ್ಲಿ ನೋಡಿದ್ರು, ಎಲ್ಲೂ ಕೂಡ ಒಂದು ಸ್ವಲ್ಪವೂ ನ್ಯೂನ್ಯತೆ ಅಂತ ಹೇಳುವಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಬಹಳ ಪ್ರಯಾಸಪಟ್ಟು ಆ ಪ್ರತಿಕೃತಿಯನ್ನು ರಚಿಸುವುದು. ಹಾಗಾಗಿ ಆ ಪ್ರತಿಕೃತಿಯನ್ನು ತಂದು ಬ್ರಹ್ಮನ ಎದುರಿನಲ್ಲಿ ತಂದು ನಿಲ್ಲಿಸ್ತಾನೆ. ನೋಡುವವರಿಗೆ ಬಹಳ ಅಚ್ಚರಿ, ಬಹಳ ಸುಂದರವಾಗಿ ಕಾಣ್ತದೆ, ಎಲ್ಲರೂ ಕೂಡ ಅದಕ್ಕೆ ಮಾರು ಹೋಗುವಂಥದ್ದು. ಅದನ್ನು ಕಂಡಂತಹ ಬ್ರಹ್ಮ ತಿಲಂ ತಿಲಂ ಸಮಾನೀರ್ಯ ರತ್ನಾನಂ ಯದ್ವಿ ನಿರ್ಮಿತ ತಿಲೋತ್ತಮಿ ತತ್ತಸ್ಯ ನಾಮಚಕ್ರೆ ಪಿತಾಮಹ ಅಂತ ಹೇಳ್ತಾರೆ. ಅಂದರೆ ಆ ಸ್ತ್ರೀಯ ರತ್ನದಲ್ಲಿ ಅತ್ಯಂತ ಚೆಲುವಿಕೆಯನ್ನು ತುಂಬಿದ್ದರೆ, ಅಂದರೆ ಎಲ್ಲದರಲ್ಲಿಂದ ಆಯ್ಕೆ ಮಾಡಿ ಒಂದೊಂದು ತಿಲಾಂಶದಷ್ಟು ಚೆಲುವಿಕೆಯನ್ನು ತುಂಬಿದ್ದರಿಂದ ಉತ್ತಮ ಉತ್ತಮವಾದ ನವರತ್ನಗಳೆಲ್ಲರಿಂದಲೂ ತಿಲಾಂಶದಷ್ಟು ಸಾರವಾದಂಥ ಭಾಗಗಳನ್ನೇ ತೆಗೆದು ನಿರ್ಮಿಸಿದ ಸ್ತ್ರೀರತ್ನವು ಅದಾದ್ದರಿಂದ ಬ್ರಹ್ಮನು ಅವಳಿಗೆ ತಿಲೋತ್ತಮೆ ಎಂಬುದಾಗಿ ಅಲ್ಲಿ ನಾಮಕರಣವನ್ನು ಮಾಡುವಂಥದ್ದು, ಹಾಗೂ ಅವಳಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂಥದ್ದು. ಅದುವರೆಗೂ ಅದು ಪ್ರತಿಕೃತಿಯಾಗಿತ್ತು. ಬ್ರಹ್ಮದೇವರು ಅಲ್ಲಿ ಜೀವವನ್ನು ಕರುಣಿಸಿದಾಗ ಆಕೆ ಸಹಜವಾಗಿ ಸುಂದರವಾದಂಥ ಸ್ತ್ರೀ ರೂಪವನ್ನು ತಾಳಿದು ಮುಗುಳ್ನಗೆಯನ್ನು ನಗುತ್ತಾ ಆ ಸಭೆಯ ಮುಂದೆ ಅಲ್ಲಿ ನಿಲ್ಲುವಂಥದ್ದು, ಹಾಗೆ ಅವಳ ಧ್ವನಿ ಅಂತ ಹೇಳುವಂಥದ್ದು ಕೂಡ ಬಹಳ ಇಂಪು ಮಾಡುತ್ತಿತ್ತು. ಹೀಗೆ ಸುಂದೋಪ ಸುಂದರ ಬಳಿಗೆ ಅಲ್ಲಿ ಬ್ರಹ್ಮದೇವ ತೆರಳು ಸೂಚಿಸ್ತಾನೆ. ಯಾಕಂದರೆ ಈ ಲೋಕ ಕಂಟಕರಾಗಿದ್ದಂಥ ಸುಂದೋಪ ಸುಂದರನ್ನು ನಿನ್ನ ಮೋಹಕ ನಡೆ ನುಡಿಗಳಿಂದ ಆಕರ್ಷಿಸಿ ಅವರು ವಧೆಯಾಗುವಂತೆ ನೋಡಿಕೊಳ್ಬೇಕು ಅಂತ ಅಲ್ಲಿ ಬ್ರಹ್ಮದೇವರು ಅಲ್ಲಿ ಸೂಚನೆಯನ್ನು ಪಡುವಂಥದ್ದು. ಬ್ರಹ್ಮದೇವರ ಆಜ್ಞೆಯನ್ನು ಶಿರಸ ವಹಿಸಿ ಆಕೆ ಒಂದು ಪ್ರದಕ್ಷಿಣೆಯನ್ನು ಆ ಸಭೆಯಲ್ಲಿ ಬ್ರಹ್ಮದೇವರಿಗೆ ಹಾಕುವಂಥ ಸಂದರ್ಭದಲ್ಲಿ ಆಗ ಇದ್ದಂತಹ ಎಲ್ಲ ದೇವತೆಗಳು ಕೂಡ ಅಲ್ಲಿ
ಅವರ ಮುಖಗಳು ಕೂಡ ಏನು ಸೂಜಿಗಲ್ಲು ಸೂಜಿಯನ್ನು ಆಕರ್ಷಿಸುವಂತೆ ಅವಳ ಸೌಂದರ್ಯವನ್ನು ಆಕರ್ಷಿಸುತ್ತಿದ್ದಂತೆ ಆದರೆ ಬ್ರಹ್ಮದೇವ ಮತ್ತು ಇಂದ್ರದೇವ ಮಾತ್ರ ವಿಚಲಿತರಾಗದೆ ನಿತ್ತಲ್ಲೇ ನಿಂತಿದ್ರು ಆದರೆ ಅವಳು ಸಭೆಗೆ ಪ್ರದಕ್ಷಿಣೆಯನ್ನು ಬರುವಂತಹ ಸಂದರ್ಭದಲ್ಲಿ ಆಕೆ ದಕ್ಷಿಣದ ಕಡೆಗೆ ಹೋದಾಗ ಕಮಲ ದಳದಂತೆ ಕಣ್ಣುಗಳು ಹೊಂದಿದ್ದ ಒಂದು ಮುಖವು ಬ್ರಹ್ಮದೇವರಿಗೆ ಉತ್ಪನ್ನವಾಯಿತು ಇದು ಬಹಳ ವಿಶೇಷ ಹಾಗೆ ಎರಡ ಬದಿಗೆ ಅಂದರೆ ಉತ್ತರ ದಿಕ್ಕಿಗೆ ಅವಳು ಬಂದಾಗ ಒಂದು ಮುಖವು ಹುಟ್ಟಿತು ಹಾಗೆ ಎಡಬದಿಗೆ ಬಂದಾಗ ಮತ್ತೊಂದು ಮುಖವು ಹುಟ್ಟಿತು ಹೀಗೆ ನಾಲ್ಕು ಕಡೆಯಲ್ಲೂ ಬ್ರಹ್ಮದೇವನು ನೋಡಲು ಆತನಿಗೆ ನಾಲ್ಕು ಮುಖಗಳು ಹುಟ್ಟಿತು ಅದುವರೆಗೆ ಬ್ರಹ್ಮದೇವರಿಗೆ ಇದ್ದದ್ದು ಒಂದು ಮುಖ ಮಾತ್ರ ಆತ ಚತುರ್ಮುಖ ಬ್ರಹ್ಮನಾದದ್ದು ಈ ತಿಲೋತ್ತಮೆಯನ್ನು ಸೃಷ್ಟಿಸಿದಂತಹ ಸಂದರ್ಭದಲ್ಲಿ ಆತ ಚತುರ್ಮುಖನಾದದ್ದು ಹಾಗೆ ಅಲ್ಲಿ ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರನು ಕೂಡ ಆಕೆಯನ್ನು ನೋಡಲಿಕ್ಕೆ ನಾವು ಹೇಳ್ತೇವೆ ನಿನ್ನ ಸೌಂದರ್ಯ ನೋಡಲಿಕ್ಕೆ ನನ್ನ ಎರಡು ಕಣ್ಣು ಸಾಲದು ಅಂತ ಹಾಗೆ ಆಕೆಯ ಸೌಂದರ್ಯವನ್ನು ನೋಡಲಿಕ್ಕೆ ಅಲ್ಲಿ ಮುಖ್ಯವಾಗಿ ಆ ದೇವೇಂದ್ರನಿಗೆ ಸಹಸ್ರ ಕಣ್ಣುಗಳು ಹುಟ್ಟಿಕೊಂಡುವಂತೆ ಅಂದಿನಿಂದ ಆತ ಸಹಸ್ರಾಕ್ಷನಾದ ಹಾಗೆ ಇಂದ್ರನಿಗೆ ಆಕೆಯನ್ನು ನೋಡಲು ಸಾವಿರ ಕಣ್ಣುಗಳು ಹುಟ್ಟಿತು ಆತ ಸಹಸ್ರಾಕ್ಷನಾದ ಹಾಗೆ ಆ ತಿಲೋತ್ತಮೆ ಅವರೆಲ್ಲರಿಗೂ ನಮಸ್ಕರಿಸಿ ಅಲ್ಲಿ ಭೂಲೋಕಕ್ಕೆ ತೆರಳುವುದು ಇತ್ತ ಆ ಏನು ರಾಕ್ಷಸರು ಕೂಡ ಅಲ್ಲಿ ಒಂದು ಸಮತಟ್ಟಾದಂತಹ ವಿಂಧ್ಯಾ ಪರ್ವತಕ್ಕೆ ಬಂದು ಅಲ್ಲಿ ವಿಹರಿಸುತ್ತಿರುವಂತಹ ಸಂದರ್ಭದಲ್ಲಿ ಈಕೆ ಹೋಗಿ ಆಕೆಯನ್ನು ಕಾಣಲು ಆಕೆಯ ಆ ಮೋಹಕ್ಕೆ ಅಥವಾ ಆಕೆಯ ಸೌಂದರ್ಯಕ್ಕೆ ಆಕೆಯ ರೂಪಲಾವಣ್ಯಕ್ಕೆ ಮಾರು ಹೋದಂತಹ ಈ ರಾಕ್ಷಸರು ಆಕೆಯನ್ನು ಪರಸ್ಪರ ಒಬ್ಬನು ಬಲಕೈಯಲ್ಲೂ ಮತ್ತೊಬ್ಬ ಎಡಕೈಯಲ್ಲೂ ಹಿಡಿಯುವಂಥದ್ದು ಆಗ ಅವರಲ್ಲಿ ಪರಸ್ಪರ ಜಗಳ ಉಂಟಾಗುತ್ತದೆ ಇದುವರೆಗೂ ಯಾವುದೇ ವಿಚಾರಕ್ಕೂ ಜಗಳವಾಡದವರು ಈ ಹೆಣ್ಣಿನ ರೂಪಲಾವಣ್ಯಕ್ಕೆ ಸೋತು ನೀನು ಅವಳಿಗೆ ತಾಯಿಗೆ ಸಮಾನಳು ಅಂತ ಒಬ್ಬ ಹೇಳಿದರೆ ಇಲ್ಲ ಇಲ್ಲ ನೀನು ಅವಳಿಗೆ ಮಗಳಿಗೆ ಸಮಾನವಾಗ್ತದೆ ಆದ್ದರಿಂದ ನನಗೆ ಬಿಟ್ಟುಕೊಡು ಅಂತ ಹೀಗೆ ಪರಸ್ಪರ ಅವರು ಕಾದಾಡಿಕೊಂಡು ಆ ಕಾದಾಟದಲ್ಲಿ ಇವರು ಜಗಳಕ್ಕೂ ಹೋಗಿ ಮುಂದೆ ಪರಸ್ಪರ ಗದೆಯನ್ನು ಹಿಡಿದು ಒಬ್ಬರಿಗೊಬ್ಬರು ಪ್ರಹರಿಸಿಕೊಂಡು ಅಲ್ಲಿ ಮರಣವನ್ನು ಅಪ್ಪುವಂಥದ್ದು ಹೀಗೆ ಅವರು ಸಾಯುವಂಥದ್ದು ಹಾಗಾದರೆ ಈ ತಿಲೋತ್ತಮೆಯ ಸೃಷ್ಟಿ ಅಂತೇಳುವಂಥದ್ದು ಈ ಬ್ರಹ್ಮನಿಂದ ವರ ಪಡೆದು ಯಾರಿಂದಲೂ ವಧಿಸಲಿಕ್ಕಾಗದ ಸಂದರ್ಭದಲ್ಲಿ ಅವರೇ ಕೇಳಿದಂತೆ ಏನಾದರೂ ನಮಗೆ ಮರಣ ಬಿದ್ದರೆ ನಮ್ಮಿಂದ ನಮಗೆ ಬರಲಿ ಎಂಬಂಥ ಆಶಯದಂತೆ ಅವರ ಮರಣ ಆಗ್ತದೆ ಇದನ್ನೇ ನಾರದ ಮಹರ್ಷಿಗಳು ಅಲ್ಲಿ ಧರ್ಮರಾಜನಿಗೆ ಹೇಳುವಂಥದ್ದು ಹಾಗಾಗಿ ನೀವೈವರೂ ಕೂಡ ಒಬ್ಬಾಕೆಯನ್ನು ವಿವಾಹವಾಗಿದ್ದೀರಿ ಮುಂದೆ ನಿಮಗೆ ಇಂತಹ ಸಮಸ್ಯೆಗಳು ಬಾರದಂತೆ ನೀವೊಂದು ನಿಯಮವನ್ನು ಮಾಡಿಕೊಂಡು ಆ ನಿಯಮವನ್ನು ಅನುಸರಿಸಿದಾಗ ನಿಮಗೆ ಶ್ರೇಷ್ಠತೆ ಉಂಟಾಗುತ್ತದೆ ಎಂಬಂಥ ಮಾತನ್ನು ಅಲ್ಲಿ ನಾರದರು ಧರ್ಮರಾಜನಿಗೆ ಸೂಕ್ತ ಸಮಯದಲ್ಲಿ ಸೂಕ್ತವಾದಂತಹ ಸಲಹೆಯನ್ನು ಕೊಡ್ತಾರೆ ಅದರಂತೆ ಅವರು ನಿಯಮವನ್ನು ಮಾಡಿಕೊಂಡು ಮುಂದೆ ನಡೆಯುವಂಥದ್ದು ಹಾಗಾಗಿ ವೀಕ್ಷಕರೇ ಇಂತಹ ನೀತಿ ಕಥೆಗಳನ್ನು ನಾವು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬಹುದು ಅಂತ ಹೇಳ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ.